ರಾಜೇಶ್ ಕೃಷ್ಣನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಕನ್ನಡದ ಫೇಮಸ್ ಹಾಡುಗಾರರು ಮತ್ತು ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರರಲ್ಲಿ ಕೂಡ ಒಬ್ಬರು ಇವರ ಕಂಠದಲ್ಲಿ ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳುವುದೇ ಒಂದು ಚಂದ ಇವರು ತಮ್ಮ ವೃತ್ತಿ ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾರೆ ಸದಾ ಸಂಗೀತದ ಕಾರ್ಯಕ್ರಮಗಳಲ್ಲಿ ಬಿಜಿ ಇರುತ್ತಾರೆ ಆದರೆ ಇವರ ಪರ್ಸ್ನಲ್ ಲೈಫ್ ಮಾತ್ರ ಯಾರಿಗೂ ಬೇಡದಂತಾಗಿದೆ ಹೌದು ಇವರು ತಮ್ಮ ಪರ್ಸ್ನಲ್ ಲೈಫ್ನಲ್ಲಿ ತುಂಬ ಆಘಾತಗಳನ್ನು ನೋವುಗಳನ್ನು ಅನುಭವಿಸಿದ್ದಾರೆ ಆದರೆ ಇದೀಗ ಇವರ ಪರ್ಸ್ನಲ್ ಲೈಫ್ನಿಂದ ಒಂದೊಳ್ಳೆಯ ಗುಡ್ ನ್ಯೂಸ್ ಬಂದಿದೆ ಹೌದಾ ಏನಿದು ಗುಡ್ ನ್ಯೂಸ್ ಅಂದ್ರೆ ನೋಡೋಣ ಬನ್ನಿ ನೋಡುವ ಮುನ್ನ ನೀವು ರಾಜೇಶ್ ಕೃಷ್ಣನ್ ಅವರ ಅಭಿಮಾನಿಯಾಗಿದ್ದು ಅವರ ಹಾಡುಗಳು ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಈಗಾಗಲೇ ಮೂರು ಮದುವೆಗಳನ್ನು ಮಾಡಿಕೊಂಡು ವಿಚ್ಛೇದನ ಪಡೆದಿರುವ ಗಾಯಕ ರಾಜೇಶ್ ಕೃಷ್ಣನ್ರವರು ಇದೀಗ ನಾಲ್ಕನೇ ಮದುವೆ ಆಗುತ್ತಾರೆ ಅಂತ ಬ್ರೇಕಿಂಗ್ ಸುದ್ದಿಯೊಂದು ಬಂದಿದೆ ಹೌದಾ ಯಾರಿದು ರಾಜೇಶ್ ಕೃಷ್ಣನ್ ರವರು ಮದುವೆ ಆಗುತ್ತಿರುವ ಹುಡುಗಿ ಅಂದ್ರ ಅದನ್ನು ತಿಳಿದುಕೊಳ್ಳುವ ಮುನ್ನ ಇವರ ಜೀವನದಲ್ಲಿ ನಡೆದಿರುವ ಹಿಂದಿನ ನೋವುಗಳನ್ನು ಒಮ್ಮೆ ನೋಡೋಣ ಹೌದು ಟಿ ವಿ ಸಿನಿಮಾಗಳಲ್ಲಿ ನೋಡುವಂತೆ ಸೆಲೆಬ್ರಿಟಿಗಳ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡಿರುತ್ತೇವೆ ಆದರೆ ಅವರ ಜೀವನದಲ್ಲಿ ಅನುಭವಿಸುವ ಕಷ್ಟಗಳು ಮಾತ್ರ ಯಾರಿಗೂ ಬೇಡ ರಾಜೇಶ್ ಕೃಷ್ಣನ್ ಅವರಿಗೂ ಕೂಡ ಇದೇ ರೀತಿಯಾಗಿದೆ ಒಂದಲ್ಲ ಎರಡಲ್ಲ ಅಂತ ಮೂರು ಮದುವೆಗಳನ್ನು ಆಗಿ ಇದೀಗ ಮೂರಕ್ಕೂ ವಿಚ್ಛೇದನ ಕೊಟ್ಟಿದ್ದಾರೆ ಹೌದು ಮೊದಲಿಗೆ ರಾಜೇಶ್ ಕೃಷ್ಣನ್ ರವರು ಖ್ಯಾತ ಗಾಯಕಿ ಹಾಗೂ ನಾಯಕ ನಟ ಸುನೀಲ್ ರಾವ್ ರವರ ಅಕ್ಕ ಸೌಮ್ಯ ರಾವ್ ಅವರನ್ನು ಮದುವೆಯಾಗಿದ್ದರು ಆದರೆ ಅದೇನಾಯಿತೋ ಗೊತ್ತಿಲ್ಲ ಅವರಿಬ್ಬರ ನಡುವೆ ವಿಚ್ಛೇದನ ಆಯಿತು ಅನಂತರ ಹರಿಪ್ರಿಯಾ ಎನ್ನುವವರನ್ನು ಮದುವೆಯಾಗಿದ್ದರು ಅದೂ ಕೂಡ ಫೇಲ್ಯೂರ್ ಆಯಿತು ಅನಂತರ ತುಂಬ ಸ್ಟೇಜ್ ಶೋಗಳಲ್ಲಿ ಜೊತೆಯಾಗಿ ಹಾಡುತ್ತಿದ್ದ ರಮ್ಯಾ ವಶಿಷ್ಠ ಅವರನ್ನು ಪ್ರೀತಿಸಿ ಮದುವೆಯಾದರು ಆದರೆ ಅವರೂ ಕೂಡ ತುಂಬ ಅವಮಾನ ಆಗುವಂತೆ ಬೇಡದ ಕಾರಣ ಕೊಟ್ಟು ಡಿವರ್ಸ್ ಪಡೆದರು ಇಷ್ಟೆಲ್ಲ ನೋವು ಅವಮಾನಗಳ ನಂತರ ಇದೀಗ ರಾಜೇಶ್ ಕೃಷ್ಣನ್ ಅವರು ಸ್ಪರ್ಶ ಖ್ಯಾತಿಯ ರೇಖಾ ಅವರನ್ನು ಮದುವೆಯಾಗುತ್ತಾರೆ ಎಂಬ ಗುಸುಗುಸು ಸುದ್ದಿ ಬಂದಿದೆ ಹಾಗೆ ನೋಡಿದರೆ ರೇಖಾ ಮತ್ತು ರಾಜೇಶ್ ಕೃಷ್ಣನ್ರವರು ತುಂಬ ಒಳ್ಳೆಯ ಫ್ರೆಂಡ್ಸ್ ಆದರೆ ಫ್ರೆಂಡ್ಶಿಪ್ ಮದುವೆವರೆಗೂ ಬರುತ್ತಾ ಕಾದು ನೋಡಬೇಕು ಮದುವೆ ಹೆಸರು ಕೇಳಿದ್ರೇನೆ ಓಡಿ ಹೋಗಬೇಕು ಎನ್ನುತ್ತಿರುವ ರಾಜೇಶ್ ಕೃಷ್ಣನ್ರವರು ಈ ಬಾರಿನಾದರೂ ಮದುವೆಯಾದರೆ ಖುಷಿಯಾಗಿರಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ